ಡಾಕ್ಟರ್ ವಿಜಯಾ ದಬ್ಬೆಯವರು ತಮ್ಮ ಬರಹ ಹೋರಾಟಗಳ ಮೂಲಕ ಮಹಿಳಾವಾದ ಮತ್ತು ಮಹಿಳಾ ಚಳುವಳಿಗೆ ಒಂದು ತಳಹದಿಯನ್ನು ಹಾಕಿಕೊಟ್ಟವರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದಬ್ಬೆಯಲ್ಲಿ 1952 ಜೂನ್ 3 ಜನಿಸಿದ ಇವರು ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹಲವಾರು ವರ್ಷ ಪ್ರಾಧ್ಯಾಪಕರಾಗಿದ್ದವರು. ಕವಿಯಾಗಿ, ವಿಮರ್ಶಕಿಯಾಗಿ, ಸಂಶೋಧಕಿಯಾಗಿ ಇವರ ಕೊಡುಗೆ ಬಹಳ ದೊಡ್ಡದು. ಸ್ತ್ರೀವಾದಿ ವಿಮರ್ಶೆಗೆ ತಾತ್ವಿಕ ನೆಲೆಗಟ್ಟು ಹಾಕಿಕೊಟ್ಟ ಮೊದಲಿಗರಲ್ಲಿ ಇವರು ಪ್ರಮುಖರು. ಇರುತ್ತವೆ ನೀರು ಲೋಹದ ಚಿಂತೆ, ತಿರುಗಿ ನಿಂತ ಪ್ರಶ್ನೆ, ಇತಿಗೀತಿಕೆ ಇವರ ಕವನ ಸಂಕಲನಗಳು. ಉರಿಯ ಚಿಗುರು ಉತ್ಕಲೆ ಇವರ ಪ್ರವಾಸ ಕಥನ. ನಯಸೇನ, ನಾಗಚಂದ್ರ ಒಂದು ಅಧ್ಯಯನ, ಹಿತೈಷಿಣಿಯ ಹೆಜ್ಜೆಗಳು, ಸಾರ ಸರಸ್ವತಿ, ಶ್ಯಾಮಲಾ ಸಂಜಯ, ಅನುಪಮಾ ನಿರಂಜನ ಇವರ ಸಂಶೋಧನೆ ಮತ್ತು ಸಂಪಾದಿತ ಕೃತಿಗಳು. ಮಹಿಳೆ, ಸಾಹಿತ್ಯ ಸಮಾಜ, ನಾರಿ ದಾರಿ ದಿಗಂತ, ಮಹಿಳೆ ಮತ್ತು ಮಾನವತೆ ಇವರ ಮುಖ್ಯ ವಿಮರ್ಶಾ ಸಂಕಲನಗಳು. ಇವರು ಹಲವು ಅನುವಾದಗಳನ್ನು ಮಾಡಿದ್ದಾರೆ. ವರ್ಧಮಾನ ಉದಯೋನ್ಮುಖ ಲೇಖಕಿ ಪ್ರಶಸ್ತಿ, ರತ್ನಮ್ಮ ಹೆಗ್ಗಡೆ ಬಹುಮಾನ, ಅನುಪಮ ಪ್ರಶಸ್ತಿ ಸೇರಿದ ಹಾಗೆ ಹಲವು ಗೌರವ ಪುರಸ್ಕಾರಗಳು ಇವರಿಗೆ ಸಂದಿವೆ. ಅಪಘಾತವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅವರು ಸ್ವಯಂ ನಿವೃತ್ತಿ ಪಡೆದಿದ್ದರು. 2018 February 23 ಇವರು ನಮ್ಮನ್ನ ಕಲಿದರು. ನಮ್ಮೂರ ಬಂಡೆ ಬಂಡೆಯ ಮೇಲೆ ಪ್ರಗತಿ ಪಂಥದ ಹಾಡು. ಇಲ್ಲಿಯ ನಾಯಿನರಿಗಳೂ ಸಮಾನತೆಯಿಂದ ಬೊಗಳುತ್ತವೆ. ಎಲ್ಲ ಕ್ರಾಂತಿಯನ್ನು ಹೊತ್ತು ಮಲಗಿದ ಈ ಊರಿನಲ್ಲಿ ನಾಟಕಕ್ಕೆ ಬೇರೆ ವೇದಿಕೆಯೇ? ಇಂಥ ಊರಲ್ಲಿ ಬಾಳ ಪ್ರಣತಿ ನಾಟಕದ ತಯಾರಿ. ಹುಡುಗರೂ ಮುದುಕರೂ ಸೇರಿ ಈ ನಾಟಕದಾಗಿನ ಪ್ರಣತಿಗೆ ಮನೆ ಮನೆ ಹೊಕ್ಕು ತಲಾಶ್ ಮಾಡಿದ್ರು, ರಾತ್ರಿ ಬೆಳಗೂ ಹುಡುಕಿದ್ರು. ನಾಟಕದಾಗಿನ ರಾಣಿ ನೀನೇ, ನಾಟಕದಾಗಿನ ರಾಣಿ ನೀನೇ ಬಾ ಅಂದು ತಿಮ್ಮಿ ಒಪ್ಪಿಸಿದ್ರು. ತಿಮ್ಮಿಗೆ ಇಂಥ ಖಯಾಲಿ ಬಾಳ. ಯಾರಾರಿ ಗಾಳಿ ಹಾಕಿದ್ರಂತೂ ತೀರೇ ಹೋಯ್ತು. ನಾಟಕದಾಗೆ ನೀನೇ ಜೀವ ಅಂತ 10 ಹೇಳಿದ್ರೆ, ರಾಜಾಪಾರ್ಟೂ ಕಾಲಿಗೆ ಬಿದ್ರೆ ಯಾರಿಗೆ ಮೋಜಲ್ಲ? ಈ ರಾಣಿಗೆ ಸಿಂಹಾಸನ, ಕಿರೀಟ ಎಲ್ಲ ಆಯ್ತು. ತಾಲೀಮ್ ಮಾಡ್ತಾ ಮಾಡ್ತಾ ತಾನೇ ರಾಣಿ ಅನ್ನಿಸ್ತು. ಪ್ರೀತಿ ಉಕ್ಕಿಸ್ದಂಗೆ ನಾಟಕದ ರಾಜ ಹಾಡ್ತಾ ಹಾಡ್ತಾ ಇದ್ರೆ ಗಾಳೀಲಿ ತೇಲಿದಂಗಾಯ್ತು. ಹಿಟ್ಟು ತಿರುವಿ, ಮಕ್ಕಳನ್ ಮಲಗಿಸಿ, ಗಂಡನ್ನೊಪ್ಪಿಸಿ, ಹರಿದಿದ್ದ ಸೀರೆ ಗಂಟು ಬಿಕ್ಕಂಡು ತಾಲೀಮಿಗೆ ಬಂದಿದ್ದೇ ಕನಸಾಗೋಯ್ತು. ನಾಟಕ ಮಾಡೋ ದಿನ ಬಂತು. ನಾಟಕದ ರಾಜನ್ನ ಕಣ್ಣಾಗ ನುಂಗಿ, ನಾಟಕದಾಗೆ ಮಾಡಿದ್ರೆ ಈಗ ನೋಡು ಅಂದ ತಿಮ್ಮಿಗೆ ಅವಳ ಗಂಡ. ಕಿರೀಟ ಬಿದ್ದೋಗಿ, ಬಣ್ಣ ಕರಗೋಗಿ, ಕನಸು ಒಡೆದು ಹೋಗಿ ತಿಮ್ಮಿಗೆ ಅಳು ಬಂತು. ಇಲ್ಲ ಮಾಡ್ತೀನಿ ಅಂದ್ಲು, ನಾನು ರಾಣಿಯಾಗ್ತೀನಿ ಅಂದ್ಲು. ಬೋರ್ಲಾಗಿ ಬಿದ್ಕಂಡು ಬಾಳ ಪ್ರಣತಿ ತಿಮ್ಮಿ ಅಳ್ತಾ ಅಳ್ತಾ ನಿದ್ದೆ ಹೋದ್ಲು. ಕನಸಾಗೆ ನಾಟಕದ ಮೋಜೇನ್ ಹೇಳಿ, ಜನರೆಲ್ಲ ರಾಣಿನೇ ನೋಡ್ತಿದ್ದಾರೆ, ಕೈ ಮುಗಿದು ನಿಂತಿದ್ದಾರೆ. ರಾಣಿ ತಿಮ್ಮಿಯ ಸಿಂಹಾಸನ ಫಳಫಳ ಅಂತಿತ್ತು. ಡಾಕ್ಟರ್ ತ್ರಿವೇಣಿಯವರು ನಮ್ಮ ನಡುವಿನ ಸೂಕ್ಷ್ಮ ಸಂವೇದನೆಯ ಚಿಂತಕಿ, ಬರಹಗಾರ್ತಿ. ಪ್ರಸ್ತುತ ಮೈಸೂರು ಜಿಲ್ಲೆಯ ಹುಣಸೂರಿನ ಶ್ರೀ ಡಿ ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವರು ಕನ್ನಡ ಗಾದೆಗಳಲ್ಲಿ ಸ್ತ್ರೀ ಎಂಬ ವಿಷಯದ ಕುರಿತು ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಗಳಿಸಿದ್ದಾರೆ. ಇವರ ಕನ್ನಡ ಗಾದೆಗಳಲ್ಲಿ ಸ್ತ್ರೀ ಹಾಗೂ ಸಮಾಲೋಕ ಎಂಬ ಕೃತಿಗಳು ಪ್ರಕಟಗೊಂಡಿವೆ. ನಮಸ್ಕಾರ. ಸ್ತ್ರೀವಾದಿ ಆಲೋಚನಾ ಕ್ರಮವು ಕನ್ನಡದ ಸಂದರ್ಭದಲ್ಲಿ ಚಿಗುರುಡಿತಾ ಇದ್ದಂತಹ ಕಾಲಘಟ್ಟದಲ್ಲೇ ತಮ್ಮ ಬದುಕು ಮತ್ತು ಬರಹಗಳ ಮೂಲಕ ಸ್ತ್ರೀವಾದಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದವರು ಡಾಕ್ಟರ್ ವಿಜಯಾ ದಬ್ಬೆಯವರು. ಲಿಂಗ ಅಸಮಾನತೆಯ ವಿರುದ್ಧ ದಿಟ್ಟವಾಗಿ ದನಿ ಎತ್ತಿದ ಇವರು
ಲಿಂಗ ಸಂಬಂಧಿ ತರತಮಗಳಿಂದ ಮಹಿಳೆಯು ಹೊರಬರುವ ದಾರಿಯನ್ನು ಕುರಿತಾಗಿ ಖಚಿತ ನಿಲುವು ಹಾಗೂ ವೈಜ್ಞಾನಿಕ ದೃಷ್ಟಿಕೋನವನ್ನು ಒದಗಿಸಿದಂಥವರು. ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಂತಹ ಇವರು ತಮ್ಮ ಅಧ್ಯಾಪನದೊಟ್ಟಿಗೆ ಸಮಾನ ಮನಸ್ಕರೊಂದಿಗೆ ಸೇರಿ ಸಮತಾ ವೇದಿಕೆ, ಸಮತಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಅಕಾಡೆಮಿಕ್ ವಲಯದಲ್ಲಿ ಸ್ತ್ರೀವಾದಿ ಚಿಂತನಾ ಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾವ್ಯ, ಸಂಶೋಧನೆ, ವಿಮರ್ಶೆ, ಅಂಕಣ ಬರಹ, ಪ್ರವಾಸ ಕಥನ, ಗ್ರಂಥ ಸಂಪಾದನೆ, ಜೀವನ ಚರಿತ್ರೆ ಮುಂತಾದ ಪ್ರಕಾರಗಳಲ್ಲಿ 20ಕ್ಕಿಂತಲೂ ಹೆಚ್ಚು ಕೃತಿಗಳನ್ನ ಡಾಕ್ಟರ್ ವಿಜಯ ದಬ್ಬೆಮಾಡುವವರು ರಚಿಸಿದ್ದಾರೆ. ಈಗ ನಾನು ಮಾತನಾಡ್ತಾ ಇರುವಂತಹ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯು 1985ರಲ್ಲಿ ಪ್ರಕಟವಾದ ನೀರು ಲೋಹದ ಚಿಂತೆ ಎಂಬ ಅವರ ಎರಡನೇ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಪುರುಷ ಪ್ರಜ್ಞೆ ಸದಾ ಹೆಣ್ಣಿನ ಸ್ವಭಾವ, ನಡವಳಿಕೆ, ಶಕ್ತಿ ಮತ್ತು ಪಾತ್ರಗಳನ್ನು ತನ್ನ ನೆಲೆಯಿಂದನೇ ನಿರ್ಣಯಿಸಿ ಅದಕ್ಕನುಗುಣವಾಗಿ ಅವಳ ಬದುಕು ರೂಪಿತ ಆಗಬೇಕು ಅಂತ ಬಯಸ್ತಾ ಇರುತ್ತೆ ಮತ್ತು ಒತ್ತಾಯಿಸ್ತಾ ಇರುತ್ತೆ. ಇಂತಹ ಮನೋಧರ್ಮದ ಹಿಂದಿರುವಂತಹ ಪುರುಷಶಾಹಿ ಧೋರಣೆಯನ್ನ ಈ ಕವಿತೆ ಸಮರ್ಥವಾಗಿ ತೆರೆದಿಡ್ತಾ ಹೋಗುತ್ತೆ. ನಮ್ಮೂರ ಬಂಡೆ ಬಂಡೆಯ ಮೇಲೆ ಪ್ರಗತಿ ಪಂಥದ ಹಾಡು, ಇಲ್ಲಿಯ ನಾಯಿ ನರಿಗಳು ಸಮಾನತೆಯಿಂದ ಬೊಗಳುತ್ತವೆ, ಹೀಗೆ ಈ ಕವಿತೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಊರಿನ ಬಂಡೆ ಬಂಡೆಯ ಮೇಲೂ ಪ್ರಗತಿ ಪಂಥದ ಹಾಡು ಕೆತ್ತಲ್ಪಟ್ಟಿವೆ. ಇಲ್ಲಿ ನಾಯಿ ನರಿಗಳೆಲ್ಲ ಸಮಾನತೆಯ ಹೆಸರು ಹೇಳಿಕೊಂಡು ಕಿರಿಸ್ತಾ ಇದ್ದಾವೆ ಅಷ್ಟೇ. ನಿಜವಾದ ಕಾಳಜಿ ಇಲ್ಲದ ಬರೀ ತೋರಿಕೆಯ ಮಾತುಗಳು ವಿಜೃಂಭಿಸ್ತಾ ಇರುವಂತಹ ಪರಿಯನ್ನ ಕವಯಿತ್ರಿ ಇಲ್ಲಿ ಮೊನಚಾದ ವಿಡಂಬನೆಯ ಮೂಲಕ ಕಟ್ಕೊಡ್ತಾರೆ. ಎಲ್ಲ ಕ್ರಾಂತಿಯನ್ನು ಹೊದ್ದು ಮಲಗಿದ ಈ ಊರಿನಲ್ಲಿ ನಾಟಕಕ್ಕೆ ಬೇರೆ ವೇದಿಕೆಯೇ ಎನ್ನುವಂತಹ ಸಾಲುಗಳು ಕ್ರಾಂತಿ ಕೇವಲ ಮಾತಾಗಬಾರದು, ಅದು ಕ್ರಿಯೆಯಾಗಬೇಕು ಅನ್ನೋದನ್ನ ಒತ್ತಾಯಿಸ್ತಾ ಹೋಗುತ್ತೆ. ಆದರೆ ಇಲ್ಲಿ ಕ್ರಾಂತಿ ಕ್ರಿಯಾತ್ಮಕವಾಗಿಲ್ಲ, ಹೊದ್ಕೊಂಡು ಮಲಗೆ ಬಿಟ್ಟಿದೆ. ಇಡೀ ಊರಿಗೆ ಊರೇ ಹೀಗೆ ಕ್ರಾಂತಿ ಪ್ರಗತಿ ಎಂಬ ಸೋಗಲಾಡಿತನದ ನಾಟಕ ಆಡ್ತಾ ಇರಬೇಕಾದ್ರೆ ಮತ್ತೊಂದು ನಾಟಕ ಆಡೋದಕ್ಕೆ ವೇದಿಕೆ ಬೇಕೇ ಅನ್ನುವಂತಹ ಮಾತಿನಲ್ಲಿ ಕವಯತ್ರಿಯ ವ್ಯಂಗ್ಯದ ಮೊನಚು ತಿಳಿಯುತ್ತೆ. ಇಂಥ ಊರಲ್ಲಿ ಬಾಳ ಪ್ರಣತಿ ನಾಟಕದ ತಯಾರಿ, ಹುಡುಗರು ಮುದುಕರು ಸೇರಿ ಇಂತಹ ಊರಲ್ಲಿ ಇವರೆಲ್ಲರೂ ಸೇರಿ ಆಡ ಹೊರಟಿರುವಂತಹ ನಾಟಕವಾದರೂ ಎಂಥದ್ದು ಬಾಳದೇವಿಗೆ ನಾಟಕ. ಹುಡುಗರಾದಿಯಾಗಿ ಮುದುಕರೆಲ್ಲರೂ ಸೇರಿಕೊಂಡು ಇಲ್ಲಿನ ಪ್ರತಿಯೊಂದು ಪದವು ವಾಸ್ತವಕ್ಕೂ ನಡತೆಗೂ ಇರುವ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಹೋಗುತ್ತೆ. ಈ ನಾಟಕದೊಳಗಿನ ಪ್ರಣತಿಗೆ ಮನೆ ಮನೆಗೆ ಹೊಕ್ಕು ತಲಾಶ್ ಮಾಡಿದ್ರು, ರಾತ್ರಿ ಬೆಳಗು ಹುಡುಕಿದ್ರು, ನಾಟಕದ ರಾಣಿ ನೀನೇ ಬಾ ಅಂದು ತಿಮ್ಮಿ ಒಪ್ಪಿಸಿದ್ರು. ಅವರ ಈ ನಾಟಕದ ರಾಣಿಗೆ ಸರಿಯಾಗಿ ಹೊಂದಿಕೊಳ್ಳುವವಳು ತಿಮ್ಮಿಯೇ ಎಂಬುದು ನಮಗೆ ಹಲವು ಅರ್ಥಗಳನ್ನ ಉಳಿಸ್ತಾ ಹೋಗುತ್ತೆ. ಅದನ್ನ ಆಕೆ ಮಾತ್ರ ಸಮರ್ಥವಾಗಿ ನಿಭಾಯಿಸಬಲ್ಲಳು ಅನ್ನುವಂತಹ ನಂಬಿಕೆ ಅನಿವಾರ್ಯತೆ ಅವರಿಗಿರುತ್ತೆ. ತಿಮ್ಮಿಗೆ ಇಂಥ ಖಯಾಲಿ ಬಾಳ, ಯಾರು ಗಾಳಿ ಹಾಕಿದ್ರಂತೂ ತೀರೇ ಹೋಯ್ತು. ಎಲ್ಲರೂ ಒಪ್ಪಿಸಿದ್ದಕ್ಕೆ ಸಂತೋಷಗೊಂಡ ತಿಮ್ಮಿ ಮುಗ್ಧ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದ ಕಾಣಿಸ್ತಾಳೆ. ತಾನು ಹೊರಬರುವ ತನ್ನತನವನ್ನು ತೆರೆದಿಡುವ ಸಣ್ಣ ಅವಕಾಶ ಸಿಕ್ಕರೂ ಸಮರ್ಥವಾಗಿ ಬಳಸಿಕೊಳ್ಳುವಂಥವಳು ನಮ್ಮ ತಿಮ್ಮಿ. ನಾಟಕದಾಗೆ ನೀನೇ ಜೀವ ಅಂತ 10 ಮಂದಿ ಹೇಳಿದ್ರೆ ರಾಜ ಪಾಟು ಕಾಲಿಗೆ ಬಿದ್ರೆ ಯಾರಿಗೆ ಮೋಜಲ್ಲ. ತನ್ನ ನಿಜ ಬದುಕಿನಲ್ಲಿ ತಾನು ಕಾಣಲು ಸಾಧ್ಯವಾಗದ ಬೆಲೆ ಅವಳಿಗೆ ದೊರೆತರೆ ಕೇಳಬೇಕೆ? ಅವಳ ಅಸ್ತಿತ್ವಕ್ಕೆ ಬೆಲೆ ದೊರೆತಿದ್ದಕ್ಕೆ ತಿಮ್ಮಿ ಹಿಗ್ಗಿ ಹೀರೆ ಆಗೋದು. ಅದರಲ್ಲೂ ಒಬ್ಬ ಗಂಡಸು ತನ್ನನ್ನು ಓಲೈಸುತ್ತಾನೆಂಬುದನ್ನು ತಿಳಿದ ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಈ ರಾಣಿಗೆ ಸಿಂಹಾಸನ ಕಿರೀಟ ಎಲ್ಲ ಆಯಿತು. ತಾನೇ ಮಾಡ್ತಾ ಮಾಡ್ತಾ ತಾನೇ ರಾಣಿ ಅನ್ನಿಸ್ತು. ಪ್ರೀತಿ ಉಕ್ಕಿಸ್ದಂಗೆ ನಾಟಕದ ರಾಜ ಹಾಡ್ತಾ ಹಾಡ್ತಾ ಇದ್ರೆ ಗಾಳಿಲಿ ತೇಲ್ದಂಗಾಯ್ತು. ಎಂದೂ ದೊರೆಯದ ಮಹತ್ವ ಅವಳಿಗೆ ದೊರೆತದ್ದು. ನಾಟಕವಾದರೂ ತಾನು ಕಂಡುಣ್ಣದ ಪ್ರೀತಿಯ ಸೆಲೆ ಸಿಕ್ಕಿದ್ದು ಅವಳಿಗೆ ಹೊಸ ಲೋಕವನ್ನೇ ಕಂಡಂತೆ ಆಯ್ತು. ಇಲ್ಲಿರೋದು ಸಾಚಾ ಪ್ರೀತಿ ಅಲ್ಲದೆ ಹೋದ್ರೂ ಇಂಥದ್ದನ್ನು ಕಾಣದ ಹೃದಯ ಅತೀವ ಆನಂದವನ್ನೇ ಪಡಿತಾ ಹೋಯ್ತು. ಹಿಟ್ಟು ತಿರುವಿ, ಮಕ್ಕಳನ್ನು ಮಲಗಿಸಿ, ಗಂಡನ್ನೊಪ್ಪಿಸಿ, ಹರ್ದಿದ್ದ ಸೀರೆ ಗಂಟು ಬಿಕ್ಕೊಂಡು ತಾನಿಮಗೆ ಬಂದದ್ದೇ ಕನಸಾಗೋಯ್ತು. ಮನೆ ಕೆಲಸ ಎಲ್ಲವನ್ನು ಸಂಭಾಳಿಸ್ತಾನೆ ಅನಂತ ಕನಸುಗಾರಿಕೆಯೊಂದಿಗೆ ಗಂಡನ ಅನುಮತಿಯನ್ನು ಪಡೆದು ತಿಮ್ಮಿ ತಾಲೀಮಿಗೆ ಹೊರಡ್ತಾಳೆ. ತನಗೆ ದಕ್ಕಿದ ಅವಕಾಶವನ್ನು
ಸದ್ಬಳಕೆ ಮಾಡಿಕೊಳ್ಳುವಂತಹ ಚಾತಿ ಇರುವಂಥವಳು ಈಕೆ. ನಾಟಕ ಮಾಡೋ ದಿನ ಬಂತು. ನಾಟಕದ ರಾಜನ್ನ ಕಣ್ಣ ನುಂಗಿ ನಾಟಕದಾಗೆ ಮಾಡಿದ್ರೆ ಈಗ ನೋಡು ಅಂದ ತಿಮ್ಮಿಗೆ ಅವಳ ಗಂಡ. ಹೆಣ್ಣನ್ನು ನೋಡುವ ಪುರುಷ ಕ್ರಮವನ್ನ ಈ ಸಾಲುಗಳು ಚಿತ್ರಿಸುತ್ತವೆ. ಪುರುಷ ಪ್ರಜ್ಞೆ ಸದಾ ಅವಳ ದೇಹ, ಸ್ವಭಾವ, ಶಕ್ತಿ ಮತ್ತು ಪಾತ್ರಗಳನ್ನ ತಾನೇ ನಿರ್ಣಯಿಸಿ ಅದಕ್ಕನುಗುಣವಾಗಿ ಅವಳ ಬದುಕು ರೂಪಿತ ಆಗ್ಬೇಕು ಅಂತ ಒತ್ತಾಯಿಸ್ತಾ ಇರುತ್ತೆ. ಇಲ್ಲಿ ತಿಮ್ಮಿಯ ಗಂಡನಿಗೆ ಇಷ್ಟೂ ದಿನ ಅವಳು ಪಟ್ಟ ಶ್ರಮ, ಅವಳ ನಾಟಕದ ಬಗೆಗಿನ ಆಸೆಗಳನ್ನು ಹರಿದು ಗಂಟು ಬಿಗಿದ ಸೀರೆ ಇದ್ಯಾವುದು ಕಾಣಿಸೋದೇ ಇಲ್ಲ. ಅವಳ ದೇಹದ ಮೇಲೆ ತನ್ನದೇ ಸ್ವಾಮ್ಯ ಇರಬೇಕು ಅನ್ನುವಂತಹ ಧೋರಣೆಯೇ ಪ್ರಬಲವಾಗ್ತಾ ಹೋಗುತ್ತೆ. ತನ್ನ ಹೆಂಡತಿ ಪರಪುರುಷನೊಟ್ಟಿಗೆ ಅದರಲ್ಲೂ ನಾಟಕದಲ್ಲಿ ಕಾಣಿಸಿಕೊಳ್ಳುವುದನ್ನ ಆತ ಸಹಿಸಲಾರ. ನಾಟಕದಾಗೆ ಮಾಡಿದ್ರೆ ಈಗ ನೋಡು ಎಂಬಷ್ಟೇ ಮಾತು ಸಾಕು ಅವಳನ್ನ ಹತೋಟಿಯಲ್ಲಿಡಲು. ನಾಟಕ ಕ್ಷೇತ್ರವೇ ಬಹಳ ದಿನಗಳ ಕಾಲ ಹೆಣ್ಣಿಗೆ ದಕ್ಕದೇ ಇದ್ದದನ್ನ ನಾವಿಲ್ಲಿ ನೆನೆಯಬಹುದಾಗಿದೆ. ಹೆಣ್ಣನ್ನು ದೇಹದ ಮೂಲಕವೇ ನೋಡುವುದರಿಂದ ಆತನಿಗೆ ಅವಳು ಸದಾ ತನ್ನವಳೇ ಆಗಿರ್ಬೇಕು ಅನ್ನುವಂತಹ ಧೋರಣೆ ಮನೆ ಮಾಡಿಬಿಟ್ಟಿರುತ್ತೆ. ಹೆಣ್ಣಿನ ಪಾತ್ರಗಳನ್ನು ತಾನೇ ನಿಭಾಯಿಸುವ ಮೂಲಕ ಅವಳನ್ನು ಅಜ್ಞಾತವಾಗಿಸ್ತಾ ಬಂದಿರೋದನ್ನ ನಾವಿಲ್ಲಿ ನೆನೆಯಬಹುದಾಗಿದೆ. ನಾಟಕದಲ್ಲಿ ನಟಿಸುವ ಹೆಣ್ಣನ್ನು ಹಳದಿಗಣ್ಣನಿಂದ ನೋಡುವ ಅವಳ ನಟನೆಗಿಂತಲೂ ದೇಹವನ್ನೇ ಮಾನದಂಡವಾಗಿ ಇಂದಿಗೂ ಪರಿಗಣಿಸ್ತಾ ಇರೋದನ್ನ ನಮ್ಮ ಪಾರಂಪರಿಕ ಮನಸ್ಥಿತಿ ಪ್ರತಿನಿಧಿಸ್ತಾ ಹೋಗುತ್ತೆ. ಹಾಗಾಗಿ ಇಂಥವುಗಳಿಂದ ಆದಷ್ಟು ದೂರವಿರಲು ಯತ್ನಿಸುವಂತಹ ಗಂಡು ಬಳಸುವ ಭಾಷೆಗೆ ಒಂದು ಸಿಂಬಾಲಿಕ್ ಸ್ಟ್ರಕ್ಚರ್ ಇರುತ್ತೆ. ಆ ಸಂಕೇತವೇ ಅವನ ಎಲ್ಲ ಭಾವಗಳನ್ನ ಅಭಿವ್ಯಕ್ತಪಡಿಸ್ತಾ ಹೋಗುತ್ತೆ. ಅವನ ಮಾತಿನಾಚೆಗೆ ಚಿಂತಿಸಿದ್ರೆ ಹೆಣ್ಣಿಗೆ ಬದುಕೇ ಇರೋದಿಲ್ಲ. ಅಭದ್ರತೆ ಎಲ್ಲವನ್ನೂ ಆಕೆಗೆ ಮೌನವಾಗಿ ಸಹಿಸಬೇಕು ಅನ್ನೋದನ್ನ ಕಲಿಸ್ತಾ ಹೋಗುತ್ತೆ. ಕಿರೀಟ ಬಿದ್ದು ಹೋಗಿ, ಬಣ್ಣ ಕರ್ಕೋಗಿ, ಕನಸು ಹೊಡೆದು ಹೋಗಿ, ಇಲ್ಲ ಮಾಡ್ತೀನಿ ಅಂದ್ರು, ರಾಣಿ ಆಗ್ತೀನಿ ಅಂದ್ರು. ನಾಟಕದ ಪಾಠ ಮಾಡ್ತಾ ತಾನೇ ರಾಣಿ ಎಂಬಂತಿದ್ದ ತಿಮ್ಮಿಗೆ ಕನಸೆಲ್ಲ ಹೊಡೆದು ಹೋಯ್ತು, ಎಲ್ಲವೂ ಕರ್ಕೋಯ್ತು. ತನ್ನ ಅಧೀನವೇ ಅವಳ ಬದುಕು ಎಂದುಕೊಂಡ ಪುರುಷನಿಂದ ಹೆಣ್ಣಿನ ಅಸ್ಮಿತೆಯೇ ಕರಗಿ ಹೋಗುವುದು ಇಲ್ಲಿನ ವ್ಯಂಗ್ಯವಾಗಿದೆ. ಮಾಡ್ತೀನಿ ಅಂತ ಬಾಯಲ್ಲಿ ಹೇಳಿದ್ರು ಅದು ಆಗಿ ಹೋಗದ್ದೆಂಬ ಅರಿವು ಆಕೆಗೆ ಸದಾ ಇದ್ದೇ ಇದೆ. ಆ ಅಸಹಾಯಕತೆಯಿಂದ ನಾಟಕಕ್ಕೆ ಪ್ರಣತಿಯಾಗಿದ್ದ ತಿಮ್ಮಿ ಬೋರ್ಲಾಗಿ ಬಿದ್ಗಂಡು ಅಳ್ತಾ ಅಳ್ತಾ ನಿದ್ದೆ ಹೋಗಿ. ಆದ್ರೆ ಅವಳ ಅಂತರಂಗದ ತುಡಿತಕ್ಕೆ ಬೇಲಿ ಹಾಕೋದಿಕ್ಕೆ ಸಾಧ್ಯವೇ ಇಲ್ಲ. ಕನಸಿನಲ್ಲೇ ಎಲ್ಲವನ್ನೂ ಸಾಧಿಸ್ಕೊಂಡು ಬಿಡ್ತಾಳೆ. ಕನಸಾಗೆ ನಾಟಕದ ಮೋಜೆಯನ್ನು ಹೇಳಿ ಜನರೆಲ್ಲ ರಾಣಿನೇ ನೋಡ್ತಿದ್ದಾರೆ, ಕೈ ಮುಗಿದು ನಿಂತಿದ್ದಾರೆ. ರಾಣಿ ತಿಮ್ಮಿಯ ಸಿಂಹಾಸನ ಫಳ ಫಳ ಅಂತಿತ್ತು. ಎಂದೂ ಸಿಗದ ಗೌರವ, ಮಹತ್ವ ಎಲ್ಲವೂ ತಿಮ್ಮಿಗೆ ಕನಸಿನಲ್ಲಿ ದಕ್ಕಿತ್ತು. ಅವಳ ಅಷ್ಟೂ ದಿನದ ಶ್ರಮಕ್ಕೆ ದೊರೆವ ಅಮಾನ್ಯತೆ ಅವಳನ್ನ ಕುಗ್ಗಿಸಲೇ ಇಲ್ಲ. ಸಮಸ್ತ ಶೋಷಿತರ ಪ್ರತಿನಿಧಿಯಾಗಿ ಕಾಣುವ ತಿಮ್ಮಿಯ ತಳಮಳವನ್ನ ಆಕೆಯ ಕನಸುಗಾರಿಕೆಯ ಮೂಲಕವೇ ಜೀವಂತವಾಗಿ ಇಟ್ಕೊಳ್ತಾ ಹೋಗ್ತಾಳೆ. ತಿಮ್ಮಿಯ ಈ ಕನಸನ್ನು ಕನಸಿನ ಪರಿಧಿಯಲ್ಲೇ ಮುಕ್ತಾಯ ಆಗೋದಿಕ್ಕೆ ಬಿಡದೇನೆ ನನಸಾಗಿಸುವಂತ ಇಂದಿನ ಹೆಣ್ಣು ಮಕ್ಕಳು ಮುನ್ನುಗ್ಗಬೇಕು ಅನ್ನುವಂತಹ ಮುಂದಿನ ಹಾದಿಯನ್ನ ಈ ಕವಿತೆ ನಮಗೆ ಮನಗಾಣಿಸ್ತಾ ಹೋಗುತ್ತೆ. ಗಂಡು ಸಫಲ ಪ್ರಬಲ ಎನ್ನುವ ನಂಬಿಕೆ ವಿರುದ್ಧ ನಿಂತ ಪ್ರತಿರೋಧದ ಅಲೆ ಇದಾಗಿದೆ. ಇಲ್ಲಿ ಅಧಿಕಾರದ ರಾಜಕಾರಣ ಇದೆ. ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರಬೇಕಾದ ಸಮನ್ವಯವನ್ನು ಪ್ರತಿನಿಧಿಸ್ತಾನೆ ಹೆಣ್ಣನ್ನು ನೋಡುವ ಕ್ರಮ ಬದಲಾಗಬೇಕು ಅನ್ನೋದನ್ನ ಕವಿತೆ ಒತ್ತಾಯಿಸುತ್ತೆ. ದೇಹದ ಮೇಲಿನ ನಿಯಂತ್ರಣದಿಂದಲೇ ಹೆಣ್ಣನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ವ್ಯವಸ್ಥೆಯ ವಾಸ್ತವವನ್ನು ನಮ್ಮೆದುರು ಈ ಕವಿತೆ ತೆರೆದಿಡುತ್ತೆ. ಗಂಡಿನ ಯಾಜಮಾನತ್ವದ ಸ್ವರೂಪವನ್ನು ಹೇಳುತ್ತಲೇ ಹೆಣ್ಣು ಬದುಕಿನ ಪ್ರತಿ ತಿರುವಿನಲ್ಲೂ ನಿರ್ಧಾರ ತೆಗೆದುಕೊಳ್ಳುವ, ಅಧಿಕಾರ ಚಲಾಯಿಸುವ ಗಂಡಿನ ಆಕ್ರಮಣಕಾರಿ ಮನೋಧರ್ಮವನ್ನು ಸೂಕ್ಷ್ಮವಾಗಿ ಖಂಡಿಸುತ್ತೆ. ಯಾವುದಕ್ಕಾಗಿ ಹಂಬಲಿಸಿ ಹಣ್ಣಾದೆನೋ, ಯಾವುದನ್ನು ಪಡೆಯಲಾರೆನೋ, ಅದು ಇಲ್ಲೇ ಹತ್ತಿರದಲ್ಲೇ ಇದೆ ಎಂಬ ವಿಜಯದಬ್ಬೆಯವರ ಮತ್ತೊಂದು ಕವಿತೆಯ ಸಾಲಿನಂತೆ ಇಂದು ಶತಮಾನಗಳಿಂದ ಹಂಬಲಿಸಿ ದಕ್ಕಿಸಿಕೊಳ್ಳಲಾಗದೆ ಹಣ್ಣಾಗೆ ತನ್ನ ಬದುಕನ್ನು ಹೆಣ್ಣು ದುಡುತ್ತಾ ಬಂದಿದ್ದಾಳೆ. ಆದರೆ ಅವರೇ ಹೇಳುವಂತೆ ಇದುವರೆಗೂ ಪಡೆಯಲಾಗದೇ ಹೋದದ್ದು ಇಲ್ಲೇ ಇಲ್ಲೇ ತೀರ ಸನಿಹದಲ್ಲೇ ಇದೆ. ಅದನ್ನು ಪಡೆಯುವ ಅದಮ್ಯ ತುಡಿತ, ಪಡೆದೇ ತೀರಬೇಕೆಂಬ ಛಲ ಹೆಣ್ಣಿನದ್ದಾಗಬೇಕಾಗಿದೆ. ಆ ಮೂಲಕ ವಿಜಯದಬ್ಬೆಯವರ ಸ್ತ್ರೀಪರ ಚಿಂತನೆ ಸಾಕಾರಗೊಳ್ಳಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು